ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಡಿ ಗ್ಯಾಂಗ್ ಈಗಾಗಲೇ ದಿಕ್ಕಾಪಾಲಾಗಿದೆ. ಇದರ ಮಧ್ಯೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಹಾಗಾದ್ರೆ ಇಡೀ ಪ್ರಕರಣದಲ್ಲಿ ಯಾವ್ಯಾವ ಆರೋಪಿಗಳ ಪಾತ್ರ ಏನು, ಯಾರ್ಯಾರು ಸಿಕ್ಕಿ ಬಿದ್ರು, ಬನ್ನಿ ನೋಡೋಣ. ದಿಕ್ಕಾಪಾಲಾದ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಉರುಳು. ರೇಣುಕಾ ಕೊಲೆ ಕೇಸ್ನಲ್ಲಿ ಯಾರ ಪಾತ್ರ ಏನು? ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಹಕ್ಕಿಯಾಗಿದ್ದ ಡಿ ಗ್ಯಾಂಗ್ ಸದ್ಯಕ್ಕೆ ದಿಕ್ಕಾಪಾಲಾಗಿದೆ. ಜೂನ್ 9 ಕೊಲೆಯಾದ ಬಳಿಕ 17 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ರು. ದರ್ಶನ್ ಫೋಟೋ ವಿಡಿಯೋ ವೈರಲ್ ಬಳಿಕ ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ನ ಸದಸ್ಯರನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾದ್ರೆ ಇಡೀ ಪ್ರಕರಣದಲ್ಲಿ ಆರೋಪಿಗಳ ಹಿನ್ನೆಲೆ ಏನು, ಆರೋಪಿಗಳ ಉದ್ದೇಶ ಏನಾಗಿತ್ತು ಅನ್ನೋದು ಗೊತ್ತಾಗಿದೆ. ಯಾವ್ಯಾವ ಆರೋಪಿ, ಏನೆಲ್ಲ ಆರೋಪ? A1 ಪವಿತ್ರ ಗೌಡಾಳೆ ರೇಣುಕಾಸ್ವಾಮಿ ಕೊಲೆಗೆ ಸಂಚು ರೂಪಿಸಿದ್ಲಂತೆ. A2 ದರ್ಶನ್ ಮೇಲೆ ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಸಂಚು ರೂಪಿಸಿದ್ದ ಆರೋಪವಿದ್ದು ಪಟ್ಟಣಗಿರಿಯ ಶೆಡ್ನಲ್ಲಿ ಕಾಲಿನಿಂದ ಒದ್ದಿದ್ದರಂತೆ. ಅದರ ಜೊತೆಗೆ ಕೇಸ್ ಮುಚ್ಚಿ ಹಾಕಲು 4 ಮಂದಿಗೆ ಶರಣಾಗಲು 30 ಲಕ್ಷ ಡೀಲ್ ಆರೋಪವಿದೆ. ಇನ್ನು A3 ಪವನ್ ರೇಣುಕಾ ಶವ ಎಸೆಯಲು ಸಂಚು ರೂಪಿಸಿದ್ನಂತೆ. ಕೇಶವ, ನಿಖಿಲ್, ಕಾರ್ತಿಕ್ಗೆ ಶರಣಾಗುವಂತೆ ಯೋಜನೆ ರೂಪಿಸಿದ್ನಂತೆ. A4 ರಾಘವೇಂದ್ರ ಕೊಲೆಯಾದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಎತ್ತಾಕೊಂಡು ಬಂದಿದ್ದ. A5 ನಂದೀಶ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮತ್ತು ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಂತೆ. A6 ಜಗದೀಶ್ ರೇಣುಕಾಸ್ವಾಮಿಯನ್ನ ಕರೆದೊಯ್ಯಲು ಸಹಾಯ ಮಾಡಿದ್ದ. A7 ಅನುಕುಮಾರ್ ಕೊಲೆ ತಪ್ಪು ಒಪ್ಪಿಕೊಳ್ಳುವಂತೆ ಒತ್ತಾಯ ಮಾಡಿದ್ದ. A8 ರವಿ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಪ್ಪಿಕೊಳ್ಳುವಂತೆ ಮನವಿ ಮಾಡಿದ್ದಂತೆ. A9 ರಾಜ ರೇಣುಕಾಸ್ವಾಮಿ ಮೇಲೆ ಹಲ್ಲೆ, ಬಾಡಿ ಸಾಗಿಸಲು ಸಹಾಯ, ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಂತೆ. A10 ವಿನಯ್ ರೇಣುಕಾಸ್ವಾಮಿ ಕೊಲೆಗೂ ಮೊದಲು ದರ್ಶನ್ ಪವಿತ್ರ ಜೊತೆ ಪಬ್ನಲ್ಲಿ ಪಾರ್ಟಿ ಮಾಡಿದ್ದ. ಕೊಲೆ ನಡೆದ ಮೇಲೆ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದ. ಇನ್ನು A11 ನಾಗರಾಜ್ ಕಳೆದ 15 ವರ್ಷಗಳಿಂದ ದರ್ಶನ್ ಜೊತೆಗೆ ಕೆಲಸ ಮಾಡಿಕೊಂಡಿದ್ದ. ದರ್ಶನ್ ವೈಯಕ್ತಿಕ ಕೆಲಸವನ್ನ ಮಾಡ್ತಾ ಇದ್ದ. ಕೊಲೆ ಕೇಸಲ್ಲಿ ಈತನದ್ದು ಪ್ರಮುಖ ಪಾತ್ರವಿದೆ. ಇನ್ನು A12 ಲಕ್ಷ್ಮಣ್ ರೇಣುಕಾಸ್ವಾಮಿ ಕೊಲೆ ನಡೆದ ಜಾಗದಲ್ಲಿದ್ದ. ದರ್ಶನ್ ರಕ್ಷಣೆಗೆ ಮುಂದಾಗಿದ್ದ 4 ಆಮಿಷವೊಡ್ಡಿದ್ದ. ಅದೇ ರೀತಿ A13 ದೀಪಕ್ ಪಟ್ಟಣಗಿರಿಯ ಶೆಡ್ ಪಾಲುದಾರಿಕೆ ಹೊಂದಿದ್ದು ಕೊಲೆ ಕೇಸಲ್ಲಿ ಭಾಗಿಯಾಗಿದ್ದಾನೆ. A14 ಪ್ರದೋಷ್ ದರ್ಶನ್ ರಕ್ಷಣೆ ಮಾಡೋದಾಗಿ 30 ಲಕ್ಷ ಪಡೆದು 4 ಡೀಲ್ ಕೊಟ್ಟಿದ್ದ. A15 ಕಾರ್ತಿಕ್ ದರ್ಶನ್ ಪರ ಜೈಲಿಗೆ ಹೋಗಲು ಸಿದ್ಧವಾಗಿದ್ದ. ಅಷ್ಟೇ ಅಲ್ಲ, ವಿಚಾರಣೆ ವೇಳೆ ದರ್ಶನ್ ಹೆಸರೇಳಲ್ಲವೆಂದು ವಿನಯ್ ಬಳಿ 5 ಲಕ್ಷ ಪಡೆದಿದ್ದಂತೆ. A16 ಕೇಶವಮೂರ್ತಿ ಸುಮ್ಮನಹಳ್ಳಿ ರಾಜಕಾಲುವೆಗೆ ರೇಣುಕಾ ಮೃತದೇಹ ಸಾಗಣೆಯಲ್ಲಿ ಭಾಗಿಯಾಗಿದ್ದಂತೆ. ಇನ್ನು A16 ಕೇಶವಮೂರ್ತಿ ತಾನು ಶರಣಾಗಿ ವಿಚಾರಣೆ ವೇಳೆ ಕೊಲೆ ರಹಸ್ಯ ಬಾಯ್ಬಿಟ್ಟಿದ್ದಾನೆ. ಇನ್ನು A17 ನಿಖಿಲ್ ನಾಯಕ್ ರೇಣುಕಾಸ್ವಾಮಿಯ ಮೃತದೇಹ ಎಸೆದು ಸಾಕ್ಷ್ಯನಾಶಕ್ಕೆ ಯತ್ನ ಮಾಡಿದ್ದ. ಈ ಕೃತ್ಯಕ್ಕೆ 5 ಲಕ್ಷಕ್ಕೆ ಒಪ್ಪಂದ ಮಾಡಿಕೊಂಡಿದ್ದ. ಆದರೆ ವಿಚಾರಣೆಯಲ್ಲಿ ದರ್ಶನ್, ವಿನಯ್, ನಾಗರಾಜ್, ಪವನ್ ಹೆಸರೇಳಿದ್ದ. ಈ ಮೂಲಕ ಯಾವ್ಯಾವ ಆರೋಪಿಗಳ ಪಾತ್ರ ಏನು ಅನ್ನೋದು ಗೊತ್ತಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ನ್ಯಾಯಾಲಯದ ಅಂಗಳದಲ್ಲಿ ವಿಚಾರಣೆ ನಡೆಯಲಿದೆ. ಆಗ ಯಾರಿಗೆ ಎಷ್ಟರ ಮಟ್ಟಿಗೆ ಶಿಕ್ಷೆ ಅನ್ನೋದು ಗೊತ್ತಾಗಲಿದೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳ ಪೈಕಿ ಮತ್ತು ಆರೋಪಿಗಳ ಹಿನ್ನೆಲೆ ಎಲ್ಲವನ್ನು ಸ್ಥಳ ಮಾಜರ್ ಸೇರಿದಂತೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಮತ್ತು ಸಾಕ್ಷಿಗಳನ್ನು ಕಲೆ ಹಾಕಿ ಇವತ್ತು ತನಿಖೆ ಸಂಪೂರ್ಣವಾಗಿ ಆದ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ಆರೋಪಿಗಳ ಪಾತ್ರವೇನು ಮತ್ತು ಆರೋಪಿಗಳ ಯಾವ ರೀತಿ ಹೀನವಾಗಿ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಅಂಶಗಳನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿರುವಂಥದ್ದು ಮತ್ತು ಈಗಾಗಲೇ A1 ಮತ್ತು A7 ಆರೋಪಿ ಕೋರ್ಟ್ ಮೊರೆ ಹೋಗಿದ್ದು ಜಾಮೀನು ಬೇಕು ಅಂತ ಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಕೂಡ ಯಾವುದೇ ರೀತಿ ಜಾಮೀನು ಕೂಡ ಕೊಟ್ಟಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ ಬಳಿಕ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಆರೋಪಿಗಳು ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ವೀರೇಶ್ ಪತ್ತಾರ್, ಪವರ್ ಟಿವಿ, ಬೆಂಗಳೂರು.